ಸೇವಂತಿನ ನಾನು ದತ್ತು ತಗೊಂಡಿದ್ದೀನಿ. ಸೊ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರ ಫ್ಯಾಮಿಲಿಗೆ ನಾವು ಇದುವರೆಗೂ ಒಂದು ರೂಪಾಯಿನೂ ಕೊಟ್ಟಿಲ್ಲ. ಸೊ ನಾನು ಏನಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಅಂದರೆ, ಟು ಅರ್ನ್ ಮಾಡ್ತಾ ಇದೀವಿ ಅಲ್ಲ, ಸೊ ಇವಳು ದುಡ್ಡು ನಾನು ಇಟ್ಕೊಳಕ್ ಇಷ್ಟಪಡಲ್ಲ. ಸೊ ಇವಾಗ ಅವಳು ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಬಟ್ಟೆಗೆ ಅಂತಾನೆ ಲಕ್ಷ ಲಕ್ಷ ಇವಾಗ ನಾನು ಕಟ್ಟಬೇಕು. ಸೊ ಕರ್ಕೊಬಂದಿದ್ದೀನಿ ಅಂತಂದ್ಮೇಲೆ ನಾನು ಕಟ್ಟೆ ಕಟ್ಟಬೇಕು. ಬಟ್ ಯಾರೋ ಫೋನ್ ಮಾಡಿ ಹೇಳಿದಾರಂತೆ ಅವರಿಗೆ ದತ್ತುಗೆ ತೊಗೊಂಡು ದುಡ್ಡು ಕೊಟ್ಟು ತೊಗೊಂಡಿದಾರಂತೆ ಅಂತ. ದಯವಿಟ್ಟು ಯಾರು ಎತ್ತಿರೋರ್ ಮನ್ಸನ್ನ ನೋಯಿಸಕ್ ಹೋಗ್ಬೇಡಿ. ನಾವು ಯಾವತ್ತೂ ಅವ್ರಿಗೆ ಒಂದು ರೂಪಾಯಿನು ದುಡ್ಡು ಕೊಟ್ಟಿಲ್ಲ, ಖುಷಿಯಿಂದ ಏನಾದರೂ ಕೊಡ್ಸಿದೀವಿ ಅಷ್ಟೇ, ಏನಾದ್ರು ಅದು ಇದು ಐಟಮ್ಸ್ ಅಷ್ಟೇ. ಸ್ಟಾರ್ ಬಿಗ್ ಬಾಸ್ ಖ್ಯಾತಿಯ ಸೋನುಗೌಡ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸರು ಸೋನುಳನ್ನ ಅರೆಸ್ಟ್ ಮಾಡಿದ್ದಾರೆ. ಮಗುವನ್ನ ಅಕ್ರಮವಾಗಿ ದತ್ತು ಪಡೆದ ಆರೋಪದ ಅಡಿಯಲ್ಲಿ ಸೋನುಗೌಡ ಅವರನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ತಾನು 6 ರಿಂದ 8 ವರ್ಷದ ಸೇವಂತಿ ಅನ್ನೋ ಮಗುವನ್ನ ದತ್ತು ಪಡೆದಿರೋದಾಗಿ ರೀಲ್ ಸ್ಟಾರ್ ಸೋನುಗೌಡ ಹೇಳಿಕೊಂಡಿದ್ರು. ಅವರ ಹೇಳಿಕೆ ವೈರಲ್ ಕೂಡ ಆಗಿತ್ತು. ಅಲ್ಲದೆ ಆಕೆಯ ಜೊತೆಗೆ ಸಾಕಷ್ಟು ವಿಡಿಯೋಗಳನ್ನ ಸೋನು ಪೋಸ್ಟ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಎಂಬುವರು ಬ್ಯಾಡ್ರಹಳ್ಳಿ ಠಾಣೆಗೆ ರೀಲ್ ಸ್ಟಾರ್ ಸೋನುಗೌಡ ವಿರುದ್ಧ ದೂರು ನೀಡಿದ್ರು. ಈ ದೂರನ್ನ ಆಧರಿಸಿ ಸೋನುಗೌಡ ವಿರುದ್ಧ ಜೆಜೆ ಆಕ್ಟ್ ಅಡಿಯಲ್ಲಿ ಬ್ಯಾಡ್ರಹಳ್ಳಿ ಠಾಣೆಯ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ರು. ಆ ಬಳಿಕ ಇಂದು ಸೋನುಗೌಡ ಅವರನ್ನ ಬಂಧಿಸಿರೋದಾಗಿ ತಿಳಿದು ಬಂದಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.